ಈಗಾಗಲೇ ತುಂಬಾನೇ ಯಶಸ್ಸನ್ನ ಗಳಿಸಿರುವ ಕವಿತಾ ಗೌಡ ಅವರ ಕುರಿತಾಗಿರುವಂತ ಸುದ್ದಿ ಬಹಳನೇ ವೈರಲ್ ಆಗಿರುತ್ತೆ. ಸದ್ಯ ಇವರು ಕಿರುತೆರೆಯ ಯಾವ ಧಾರಾವಾಹಿಯಲ್ಲೂ ಕೂಡ ಕಾಣಿಸಿಕೊಳ್ತಿಲ್ಲ, ಬದಲಾಗಿ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಲಕ್ಷ್ಮೀ ಬರಮ್ಮ ಎಂಬ ಧಾರಾವಾಹಿಯ ಮೂಲಕ ಇವರು ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ಟವರು. ನಂತರ ಬೇರೆ ಭವಿಷ್ಯ ಧಾರಾವಾಹಿಗಳಲ್ಲೂ ಕೂಡ ನಡೆಸಿ ಸರಿ ಅನಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ನಲ್ಲೂ ಕೂಡ ಭಾಗಿಯಾಗಿದ್ರು. ತುಂಬಾನೇ ಫೇಮಸ್ ಆದವರು ಕವಿತಾ ಅವರು. ಇವರಿಗೆ ಈಗ ವಯಸ್ಸು 28. ಇಷ್ಟೊತ್ತಿಗಾಗಲೇ ಇವರು ಮದುವೆ ಆಗಬೇಕಾಗಿತ್ತು, ಆದ್ರೆ ಇವರು ಯಾಕೋ ಮದುವೆ ಆಗುವ ಮನಸ್ಸು ಮಾಡಿಲ್ಲ. ಇವರ ತಾಯಿ ಕವಿತಾ ಅವರನ್ನ ತುಂಬಾ ಕಷ್ಟಪಟ್ಟು ಬೆಳೆಸಿದ್ದಾರೆ, ಯಾಕಂದ್ರೆ ಇವರಿಗೆ ತಂದೆ ಇಲ್ಲ. ಕವಿತಾ ಅವರು ಬೆಳೆದು ದೊಡ್ಡವರಾದ್ಮೇಲೆ ಈಗ ತಾಯಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ, ಸಿಕ್ಕ ಅವಕಾಶವನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದಾರೆ. ಕವಿತಾ ಅವರಿಗೆ ಒಬ್ಬ ತಂಗಿ ಇದ್ದು ಅವರನ್ನು ಕೂಡ ಚೆನ್ನಾಗಿ ಓದಿಸಿದ್ದಾರೆ. ಈಗಾಗಲೇ ಕವಿತಾ ಅವರ ತಾಯಿ ಕೂಡ ಇವರಿಗೆ ಮದುವೆಗಾಗಿ ಹುಡುಗನನ್ನು ಹುಡುಕಲು ಕೂಡ ಶುರು ಮಾಡಿದ್ದಾರೆ. ಕಿರುತೆರೆ ನಟ ಚಂದನ್ ಕುಮಾರ್ ಅವರ ಹೆಸರು ಹಲವು ಬಾರಿ ಕೇಳಿ ಬರುತ್ತದೆ, ಆದ್ರೆ ಇದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನ ಕವಿತಾ ಅವರು ಇಲ್ಲಿಯವರೆಗೂ ನೀಡಿಲ್ಲ. ಒಂದೊಳ್ಳೆ ಸಂಬಂಧ ಸಿಕ್ಕರೆ ಕವಿತಾ ಖಂಡಿತವಾಗಿಯೂ ಕೂಡ ಮದುವೆ ಆಗ್ತಾರೆ. ಕವಿತಾ ಅವರಿಗೆ ಯಾವುದೇ ರೀತಿಯ ಬಾಯ್ ಫ್ರೆಂಡ್ ಇಲ್ವಂತೆ, ತಾಯಿ ತೋರಿಸುವ ಹುಡುಗನೇನ ಮದುವೆ ಆಗ್ತಾರಂತೆ. ಸದ್ಯಕ್ಕೆ ಬೆಂಗಳೂರಿನ ಮನೆಯಲ್ಲಿ ವಾಸವಾಗಿದ್ದಾರೆ ಕವಿತಾ ಅವರು. ಅನೇಕ ರೀತಿಯ ಫೋಟೋಶೂಟ್ ಅನ್ನು ಕೂಡ ಮಾಡಿಸ್ಕೋತಾರೆ. ಬಿಗ್ ಬಾಸ್ ನಲ್ಲಿ ಭಾಗಿಯಾಗಿದ್ದ ಧನ್ರಾಜ್ ಅವರ ಮನೆಗೆ ಇತ್ತೀಚೆಗಷ್ಟೇ ಭೇಟಿ ನೀಡಿದ್ದಾರೆ, ಅವರ ಮಗನ ಜೊತೆ ಫೋಟೋವನ್ನು ತೆಗೆಸಿಕೊಂಡಿದ್ದಾರೆ. ನೀವು ಈ ಫೋಟೋದಲ್ಲಿ ಗಮನಿಸಬಹುದು, ಕವಿತಾ ಅವರು ಧನ್ರಾಜ್ ಅವರ ಮಗನನ್ನು ಎತ್ಕೊಂಡು ಪೋಸ್ ಕೊಟ್ಟಿದ್ದಾರೆ. ಜೊತೆಗೆ ಕವಿತಾ ಅವರು ಜಾಹೀರಾತುಗಳಲ್ಲೂ ಕೂಡ ಭಾಗಿಯಾಗ್ತಾರೆ. ಚಂದನ್ ಕುಮಾರ್ ಅವರ ತಾಯಿಯ ಹುಟ್ಟುವ ಬಗ್ಗೆ ಕವಿತಾ ಅವರು ಕೂಡ ಭೇಟಿ ನೀಡಿದ್ರು, ಪಕ್ಕದಲ್ಲಿ ನಿಂತು ಫೋಟೋ ತೆಗೆಸಿಕೊಂಡಿದ್ರು. ಆಸಬಿದ್ದಲ್ಲೂ ಕೂಡ ಕವಿತಾ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ರು. ನಿಮ್ಮ ಅತ್ತೆ ಜೊತೆ ಈಗಲೇ ಫೋಟೋ ತೆಗೆಸ್ಕೊಂಡಿದ್ದೀರಾ, ಅತ್ತೆ ಜೊತೆ ಪೋಸ್ ಕೊಟ್ಟಿದ್ದೀರಾ, ಒಳ್ಳೆ ಫ್ಯಾಮಿಲಿ, ಕ್ಯೂಟ್ ಫ್ಯಾಮಿಲಿ, ಮದುವೆ ಆಗ್ಬಿಡಿ ಹೀಗೆಂದೆಲ್ಲ ಕಾಲೆಳೆಯುತ್ತಿದ್ರು. ಆದ್ರೆ ಯಾವುದೇ ರೀತಿಯ ಟ್ರೋಲ್ಗಳಿಗೂ ಕೂಡ ಕವಿತಾ ತಲೆ ಕೆಡಿಸಿಕೊಂಡಿಲ್ಲ, ಮುಂದೆ ಸಾಗುತ್ತಿದ್ದಾರೆ. ನಿಮ್ಮ ಪ್ರಕಾರ ಕವಿತಾ ಅವರು ಮದುವೆ ಆಗ್ಬೇಕೋ ಬೇಡುವ ಎಂಬುದನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲವರಿಗೆ ಕವಿತಾ ಗೌಡ ಅವರ ನಟನೆ ಇಷ್ಟ, ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಫ್ಯಾನ್ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ.